ಸುವರ್ಣ ನ್ಯೂಸ್ ನಲ್ಲಿ ಉಗ್ರ ಜಾಲದ ಮಹಾರಹಸ್ಯ ಬಯಲಾಗ್ತಾಯಿದೆ. ಬೆಂಗಳೂರಿನಲ್ಲಿ ಶಂಕಿತ ಉಗ್ರ ಅಬ್ದುಲ್ ಹುಸೇನ್ ಲಷ್ಕರ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ರಹಸ್ಯ ಬಯಲ್. ದೇಶದ ಹಲವು ಮಹಾನಗರಗಳಿಗೂ ಅಬ್ದುಲ್ಗೂ ಇದೆ ನಂಟು. 8ಕ್ಕೂ ಅಧಿಕ ಶಂಕಿತ ಉಗ್ರರ ಜೊತೆ ಅಬ್ದುಲ್ ಹುಸೇನ್ಗೆ ನಿರಂತರ ಸಂಪರ್ಕ. ದೇಶದ ಹಲವೆಡೆ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿರೋ ಬಗ್ಗೆ ಐಬಿ ಮಾಹಿತಿ. ಚೆನ್ನೈ, ಕೋಲ್ಕತ್ತಾ, ಅಸ್ಸಾಂ, ಮುಂಬೈನಲ್ಲೂ ಇನ್ನೂ ಹಲವರಿರುವ ಶಂಕೆ. ಐಬಿ ಮಾಹಿತಿಯನ್ನು ಆಧರಿಸಿ ಬೆಂಗಳೂರು ಮತ್ತು ತಮಿಳುನಾಡಿನಲ್ಲಿ ಆಪರೇಷನ್. 8 ಶಂಕಿತ ಉಗ್ರರ ಪೈಕಿ ಸದ್ಯ 2 ಸಿಸಿಬಿ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಅಬ್ದುಲ್ ಮಾಹಿತಿಯ ಮೇರೆಗೆ ತಮಿಳುನಾಡಿನಲ್ಲಿ ಶಂಕಿತ ಜೂಬಾ ಅರೆಸ್ಟ್ ಆಗಿದ್ದು. ಟೆಲಿಗ್ರಾಮ್, ಫೇಸ್ಬುಕ್, ಮೆಸೆಂಜರ್ ಮೂಲಕ ಒಬ್ರಿಗೊಬ್ರು ಸಂಪರ್ಕದಲ್ಲಿದೆ. ಈ ಗ್ರೂಪ್ನಲ್ಲಿರುವವರ ಮಾಹಿತಿಯ ಸಂಗ್ರಹಕ್ಕೆ ಸಿಸಿಬಿ ಮುಂದಾಗಿದೆ. ಅಲ್ಖೈದಾದಿಂದ ದೇಶಾದ್ಯಂತ ಉಗ್ರರು ನಿಯೋಜನೆಗೊಂಡಿದ್ದಾರಾ? ಅಲ್ಖೈದಾ ಉಗ್ರರ ಸೂಚನೆಯ ಮೇರೆಗೆ ಈ ಶಂಕಿತರು ಕೆಲಸ ಮಾಡ್ತಾ ಇದ್ರು. ಉರ್ದು ಹಾಗೂ ಅರೇಬಿಕ್ ಭಾಷೆಯಲ್ಲಿರುವಂತಹ ಟೆಲಿಗ್ರಾಮ್ ಗ್ರೂಪ್ನ ಚಾಟ್ ಇದೆ. ಟೆಲಿಗ್ರಾಮ್ ಗ್ರೂಪ್ನಲ್ಲಿರುವಂತಹ ಮಾಹಿತಿಗೆ ಟ್ರಾನ್ಸ್ಲೇಟರ್ ಮೊರೆ ಹೋಗಿದೆ ಸಿಸಿಬಿ. ಬೆಂಗಳೂರಿನಲ್ಲೇ ಇನ್ನೂ ಕೆಲವರು ಅಡಗಿರೋ ಬಗ್ಗೆ ಸಿಸಿಬಿಗೆ ಅನುಮಾನ ಇದೆ. ಬೆಂಗಳೂರಿನಲ್ಲಿ ಉಗ್ರ ಅಬ್ದುಲ್ ಹುಸೇನ್ ಲಷ್ಕರ್ ಬಂಧನ ಪ್ರಕರಣ. ಈಗ ಅಬ್ದುಲ್ ಹುಸೇನ್ ಲಷ್ಕರ್ನ ತಮ್ಮ ಆದಿಲ್ ಹುಸೇನ್ ಕೂಡ ಪೊಲೀಸರ ವಶಕ್ಕೆ. ಆದಿಲ್ ಹುಸೇನ್ ಮೇಲೂ ಕೂಡ ಶಂಕೆ ವ್ಯಕ್ತಪಡಿಸಿ ವಿಚಾರಣೆ ನಡೆಸ್ತಾ ಇದೆ ಸಿಸಿಬಿ. ದಾಳಿಯಲ್ಲಿ ನಾಲ್ವರನ್ನ ವಶಕ್ಕೆ ಪಡೆದಿದ್ದಂತಹ ಸಿಸಿಬಿ, ಆ ನಾಲ್ವರಲ್ಲಿ ಅಖ್ತರ್ ಹುಸೇನ್ ತಮ್ಮ ಆದಿಲ್ ಹುಸೇನ್ ಕೂಡ ಒಬ್ಬ. ಆತನ ಮೇಲೆ ಅನುಮಾನ ಇದೆ, ಆದರೆ ಇನ್ನುಳಿದ ಇಬ್ಬರು ಯಾವುದೇ ಸಂಪರ್ಕ ಹೊಂದಿರೋ ಬಗ್ಗೆ ಮಾಹಿತಿ ಇಲ್ಲ. ತಿಲಕ್ ನಗರದಲ್ಲಿ ವಾಸವಾಗಿದ್ರೆಲ್ಲರೂ ಕೂಡ. ಈಗ ಬಂಧಿತರ ಪೈಕಿ ನಾಲ್ವರನ್ನ ಏನು ವಶಕ್ಕೆ ಪಡೆದಿದ್ರು, ಅದರಲ್ಲಿ ಅಬ್ದುಲ್ ಹುಸೇನ್ ಲಷ್ಕರ್ ತಮ್ಮ ಆದಿಲ್ ಹುಸೇನ್, ಆತನ ಮೇಲೂ ಕೂಡ ಶಂಕೆ ವ್ಯಕ್ತಪಡಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಉಳಿದವರ ಬಗ್ಗೆ, ಉಳಿದವರು ಯಾವುದೇ ರೀತಿಯಲ್ಲೂ ಕೂಡ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿರೋ ಬಗ್ಗೆ ಮಾಹಿತಿಗಿಲ್ಲ. 8ಕ್ಕೂ ಅಧಿಕ ಶಂಕಿತ ಉಗ್ರರ ಜೊತೆ ಈ ಅಬ್ದುಲ್ ನಿರಂತರ ಸಂಪರ್ಕವನ್ನು ಹೊಂದಿದ್ದ. ದೇಶದ ಹಲವೆಡೆ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರ ಬಗ್ಗೆ ಮಾಹಿತಿ ಇದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.